ನಾವು ಇವಾಗ ಮಲೇಷ್ಯಾ ಏರ್ಪೋರ್ಟಲ್ಲಿ ಇದ್ದೀವಿ, ಫ್ಲೈಟಲ್ಲಿ ಇದ್ದೀವಿ, ಫ್ಲೈಟ್ ಒಳಗಡೆ. ಈ ಒಂದು ಅವಕಾಶ ಕೊಟ್ಟಿದ್ದಂಥ ಸಂಸ್ಥೆ ಯಾವುದು ಅಂದರೆ ಅದು ಗ್ರೀನ್ ಪ್ಲಾನೆಟ್ ಅಂತ ಹೇಳ್ಕೋಬೋದು. ಗ್ರೀನ್ ಪ್ಲಾನೆಟ್ ಅನ್ನೋ ಒಂದು ಸಂಸ್ಥೆ ಜನ್ಮಭೂಮಿ ಉಳಿಸಿ ಎಂಬ ಅಭಿಯಾನ ಕೈಗೊಂಡು ರೈತರಿಗೆ ಅನೇಕ ಉತ್ಪನ್ನಗಳನ್ನು ಪರಿಚಯ ಮಾಡಿ ರೈತರು ಬೆಳೆ ಬೆಳೀತಕ್ಕಂಥ ಏನು ಬೆಳೆನ ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದೆ. ಅದರ ಜೊತೆಗೆ ರೈತರಿಗೂ ಸಹ ಈ ಒಂದು ಅವಕಾಶ ಸಿಗಬೇಕು ಅಂತೇಳಿ ರೈತರನ್ನು ಸಹ ಅತಿ ಹೆಚ್ಚಿಗೆ ಉಪಯೋಗ ಮಾಡಿದಂಥ ರೈತರಿಗೆ ಇದೊಂದು ಅವಕಾಶ ಕಲ್ಪಿಸ್ಕೊಡುತ್ತೆ. ಸುಮಾರು ಇವತ್ತು ನಾವು ಮಲೇಷ್ಯಾದಲ್ಲಿ ಬಂದಿರತಕ್ಕಂಥ ರೈತರು ಎಷ್ಟು ಅಂದರೆ ಒಂದು 100 ರಿಂದ 125 ಜನ ಕರ್ನಾಟಕದಿಂದ ಮಾತ್ರ ಬಂದಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಫ್ಲೈಟ್ಗಳಿಗೆ ಸಾಕಷ್ಟು ಜನ ಪ್ರಯಾಣ ಬೆಳೆಸಿದ್ದಾರೆ. ಮಲೇಷ್ಯಾ ಅದಾದಮೇಲೆ ಇಂಡೋನೇಷ್ಯಾನು ಪ್ರವಾಸ ಇದೆ. ಅದೇ ರೀತಿ ಥಾಯ್ಲೆಂಡ್, ಸಿಂಗಾಪುರ್ ಈ ಥರ ಎಲ್ಲ ಪ್ರವಾಸಗಳ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಕೊಡ್ತಾ ಇರುತ್ತೆ. ಅದನ್ನು ನಾವು ಉಪಯೋಗ ಮಾಡಿಕೊಂಡ್ರೆ ಅವಳೆ ಈ ಥರ ವಿದೇಶಿ ಪ್ರವಾಸಗಳು ಅವಳೆ ನೋಡಲಿಕ್ಕೆ ಅವಕಾಶ ಆಗುತ್ತೆ. ರೈತರ ಮಕ್ಕಳು ಎಷ್ಟೋ ಜನ ಸ್ಲೀಪರ್ ಕೋಚ್ ಬಸ್ಸೇ ನೋಡಿರೋದಿಲ್ಲ. ಅಂಥ ಟೈಮಲ್ಲಿ ಗ್ರೀನ್ ಪ್ಲಾನೆಟ್ ಸಂಸ್ಥೆ ಇಡೀ ಭಾರತ ಅಂದರೆ ಡೆಲ್ಲಿ, ಪಂಜಾಬು, ಮತ್ತು ಮುಂಬೈ, ಕಲ್ಕತ್ತಾ, ಚೆನ್ನೈ, ಬೆಂಗಳೂರು ಈ ಥರದ್ದೆಲ್ಲ ಪ್ಲೇಸ್ಗಳು ತೋರಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಹೊರದೇಶಗಳು ಕರ್ಕೊಂಬಂದು ಈ ದೇಶಗಳಲ್ಲಿ ಯಾವ ರೀತಿ ಕೃಷಿ ಯಾವ ರೀತಿ ಮಾಡ್ತಾಯಿದ್ದಾರೆ, ಕೃಷಿಯಲ್ಲಿ ರೈತರು ಕಡಿಮೆ ಮ್ಯಾನ್ ಪವರ್ ಉಪಯೋಗ ಮಾಡಿಕೊಂಡು ಎಷ್ಟು ಬೆಳೆ ತೆಗಿತಾಯಿದ್ದಾರೆ, ಎಷ್ಟು ಇಳುವರಿ ತೆಗಿತಾಯಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿ ಕೊಡ್ತಾಯಿರ್ತಾರೆ. ಸುಮಾರು ಒಂದು ವಾರದ ಪ್ರವಾಸ ಇರುತ್ತೆ. ಇವತ್ತು ನಾವು ಮೊದಲನೇ ದಿವಸ ಚೆನ್ನೈಯಿಂದ ಪ್ರಯಾಣ ಬೆಳೆಸಿ ಮಲೇಷ್ಯಾ ಬಂದಿದೆ. ಮಲೇಷ್ಯಾದಲ್ಲಿಂದ ತದನಂತರ ಇಂಡೋನೇಷ್ಯಾ ಬಾಲಿಗೆ ತಲುಪ್ತಾ ಇದ್ದೀವಿ. ಸಾಕಷ್ಟು ರೈತರ ಮಕ್ಕಳು ಇಂಥ ಈ ಥರದ್ದನ್ನು ತನ್ನ ಏನು ಜನ್ಮಭೂಮಿ ಉಳಿಸಿ ಎಂದ ಅಭಿಯಾನದಲ್ಲಿ ಕೈ ಜೋಡಿಸಿದ್ರೆ ತಾವು ಸಹ ಈ ಥರ ಪ್ರವಾಸಗಳನ್ನು ಮಾಡ್ಬೋದು. ಏನು ಇನ್ವೆಸ್ಟ್ಮೆಂಟ್ ಏನು ಬೇಕಾಗಿಲ್ಲ, ಖರ್ಚು ಏನು ಬೇಕಾಗಿಲ್ಲ, ಎಫರ್ಟ್ ಏನು ಕಡಿಮೆ. ನಾವು ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಎಲ್ಲ ತಂತಾನೆ ಬರ್ತಾಯಿರುತ್ತೆ. ಹಾಗೆ ನೀವು ಸಹ ಈ ಒಂದು ಅವಕಾಶಗಳನ್ನು ಪಡಿಬೇಕಾಗಿದ್ದಲ್ಲಿ ನನ್ನ ನಂಬರ್ ತಗೋಬೋದು, 9591933293 ಅದೇ ರೀತಿ ನಮ್ಮ ಕೊಲ್ಲಿಗೆ ಇವರು ಸಹ ಕೇರಳದಿಂದ ಬಂದಿದ್ದಾರೆ. ನೋಡಬೇಕು. Welcome to Singapore. ಒಂದು ಈ ಪ್ರೋಗ್ರಾಮ್ ಭಾಳ ತುಂಬ ಇಷ್ಟ ಆಯಿತು. ನಮ್ಮ ಜೀವನದಲ್ಲಿ ಇದೊಂದು ಹೊಸ ಅನುಭವ ಸಿಕ್ತು. ಇಂಥ ಅನುಭವ ಇಲ್ಲಿವರೆಗೆ ನಮ್ಗೆ ಆಗಿರಲಿಲ್ಲ. ನಮ್ಗೆ ತುಂಬ ಸಂತೋಷ.
एकदम मस्त बढ़िया जबरदस्त डेस्टिनेशन और प्रतीक फुल एंजॉय फुल एंजॉय शानदार ओके लोग नहीं आए उनसे रिक्वेस्ट है कि वो बाली आए एकदम एकदम मस्त पैकी वाटले यापेक्षा आधी कुठे चांगलं वाटलंच नाही आम्हाला फुल एंजॉय फुल एंटरटेनमेंट सर हमने अभी तक तो जमीन में चला चलते थे हम आज पानी में तैर के सब पानी में तैर के जो एंजॉय था वो सब किया है Ha 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 ha!